ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗ್ಯಾಸ್ ಸಿಲಿಂಡರ್ ದರ ಭಾರಿ ಇಳಿಕೆ ಎಷ್ಟು ಇಳಿಕೆ ಕೇಳಿದ್ರೆ ನೀವು ಕೂಡ ಖುಷ್ ಆಗ್ತೀರಾ ಹೌದು ಬರೋಬ್ಬರಿ ಒಂದೂರ ಹದಿನೈದು ರೂಪಾಯಿ ಅಷ್ಟು ಸಿಲಿಂಡರ್ಗಳ ಬೆಲೆ ಇಳಿಕೆ ಮಾಡಲಾಗಿದೆ ಕೇಂದ್ರ ಸರ್ಕಾರದಿಂದ ಜೂನ್ ಬಳಿಕ ಏಳನೇ ಬಾರಿ ದರ ಇಳಿಕೆ ಮಾಡಿದೆ ಕೇಂದ್ರ ಸರ್ಕಾರ ಬಂಪರ್ ಅಂದ್ರೆ ಬಂಪರ್ ಗುಡ್ ನ್ಯೂಸ್ ಅಂತ ಹೇಳಬಹುದು ಆದ್ರೆ ಗೆಳೆಯರು ಇದು ಕೇವಲ ವಾಣಿಜ್ಯ ಸಿಲಿಂಡರ್ಗಳಿಗೆ ಮಾತ್ರ ಅನ್ವಯ ಹೌದು ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಬಳಸುವ ಹತ್ತೊಂಬತ್ತು ಕೆಜಿ ತೂಕದ ವಾಣಿಜ್ಯ ಅಂದ್ರೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಮಂಗಳವಾರ ಒಂದೂರ ಹದಿನೈದು ರೂಪಾಯಿಯಷ್ಟು ಇಳಿಕೆ ಮಾಡಲಾಗಿದೆ ಜಾಗತಿಕ ಮಾರುಕಟ್ಟೆಯಲ್ಲಿ ಬೆಲೆ ಕಡಿಮೆ ಆದ ಹಿನ್ನೆಲೆ ನಮ್ಮ ದೇಶದಲ್ಲೂ ಕೂಡ ಬೆಲೆ ಇಳಿಕೆ ನಿರ್ಧಾರ ತೈಲ ಕಂಪನಿಗಳು ತೆಗೆದುಕೊಂಡಿರೋದು ಗುಡ್ ನ್ಯೂಸ್ ಅಂತ ಹೇಳಬಹುದು ಹೀಗಾಗಿ ರಾಷ್ಟ್ರ ರಾಜಧಾನಿಯಲ್ಲಿ ಒಂದು ಸಾವಿರದ ಎಂಟುನೂರ ಐವತ್ತೊಂಬತ್ತಕ್ಕೆ ಮಾರಾಟವಾಗುತ್ತಿದ್ದ ಸಿಲಿಂಡರ್ ಬೆಲೆ ಈಗ ಒಂದು ಸಾವಿರದ ಏಳುನೂರ ನಲವತ್ನಾಲ್ಕು ರೂಪಾಯಿ ಆಗಿದೆ ಆದರೆ ನಮ್ಮ ಕರ್ನಾಟಕದ ಬೆಂಗಳೂರಲ್ಲಿ ಒಂದು ಸಿಲಿಂಡರ್ ದರ ಒಂದು ಸಾವಿರದ ಆರುನೂರ ಎಂಬತ್ತೈದು ರೂಪಾಯಿ ಅಂತ ಹೇಳ್ಬೋದು ಒಂದು ಸಾವಿರದ ಎಂಟುನೂರು ರೂಪಾಯಿ ಇತ್ತು ಈಗ ಒಂದು ಸಾವಿರದ ಆರುನೂರ ಎಂಬತ್ತೈದು ರೂಪಾಯಿ ಆಗಿದೆ ಗೆಳೆಯರೆ ಅಂದರೆ ಬರೋಬ್ಬರಿ ನೂರ ಹದಿನೈದು ರೂಪಾಯಿವರೆಗೂ ಸರ್ಕಾರ ಮತ್ತೆ ಬೆಲೆ ಇಳಿಕೆ ಮಾಡಿದೆ ಗೆಳೆಯರೆ ನಿಮಗೆ ಗೊತ್ತಿರ್ಬೋದು ಮಾರ್ಚ್ ತಿಂಗಳಲ್ಲಿ ಇದೇ ಹತ್ತೊಂಬತ್ತು ಕೆ ಜಿ ಸಿಲಿಂಡರ್ ದರ ಬರೋಬ್ಬರಿ ಹೇಳೋದಾದರೆ ಎರಡು ಸಾವಿರದ ಎರಡು ನೂರು ರೂಪಾಯಿ ಗಡಿ ತಲುಪಿತ್ತು ಏಳು ಬಾರಿ ಸರ್ಕಾರ ದರ ಇಳಿಕೆ ಮಾಡುವ ಮೂಲಕ ಮತ್ತೆ ಈಗ ಒಂದು ಸಾವಿರದ ಆರುನೂರ ಎಂಬತ್ತೈದು ರೂಪಾಯಿಗೆ ತೆಗೆದುಕೊಂಡು ಬಂದಿದೆ ಆದ್ರೆ ಒಂದು ಬ್ಯಾಡ್ ನ್ಯೂಸ್ ಏನಂದ್ರೆ ಮನೆಗೆ ಬಳಸುವ ಹದಿನಾಲ್ಕು ಪಾಯಿಂಟ್ ಐದು ಗ್ಯಾಸ್ ಸಿಲಿಂಡರ್ ದರ ಅಂದ್ರೆ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಬೆಲೆ ಒಂದು ಸಾವಿರದ ರೂಪಾಯಿ ಇದ್ದು ಯಾವುದೇ ರೀತಿ ಬೆಲೆ ಏರಿಕೆ ಆಗಿಲ್ಲ ಇಳಿಕೆನೂ ಆಗಿಲ್ಲ ಅಂದ್ರೆ ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ ದರ ಏರಿಕೆನಾಗಿಲ್ಲ ಇಳಿಕೆನಾಗಿಲ್ಲ ಒಂದು ಸಾವಿರದ ಐವತ್ಮೂರು ರೂಪಾಯಿನೇ ಇದೆ ಇನ್ನೊಂದು ಕಡೆಗೆ ಕಡೆಗೆರೆ ಪೆಟ್ರೋಲ್ ದರ ಬಗ್ಗೆ ಹೇಳಬೇಕು ಯಾಕಂದ್ರೆ ನಲವತ್ತು ಪೈಸೆಯಷ್ಟು ಪೆಟ್ರೋಲ್ ದರ ಇಳಕುವ ನಿರ್ಧಾರ ಮಾಡಲಾಗಿದೆ ದೇಶಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು ಲೀಟರ್ ಮೇಲೆ ನಲವತ್ತು ಪೈಸೆಯಷ್ಟು ಮಂಗಳವಾರ ನವೆಂಬರ್ ಒಂದರಿಂದ ಇಳಿಕೆ ಆಗಿದೆ ಅಂತ ಹೇಳಲಾಗಿದೆ ಆದರೆ ಇನ್ನೊಂದು ಕಡೆಗೆ ಈ ಒಂದು ಆದೇಶ ವಾಪಸ್ ಪಡೆಯಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಹೌದು ಫ್ರೆಂಡ್ಸ್ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ತನ್ನ ಬೆಲೆ ಇಳಿಕೆ ನಿರ್ಧಾರ ವಾಪಸ್ ಪಡೆದಿದೆ ಆದರೆ ಮತ್ತೊಂದು ಕಡೆಗೆ ಒಂದು ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ನಲವತ್ತು ಪೈಸೆಯಷ್ಟು ಇಳಿಕೆ ಮಾಡಿದ್ದೇವೆ ಅಂತ ಈಗಾಗಲೇ ಒಂದು ಮಾಹಿತಿ ಕೂಡ ಈಗಾಗಲೇ ವೈರಲ್ ಕೂಡ ಆಗಿದೆ ಅದೇ ರೀತಿ ನ್ಯೂಸ್ ಮೀಡಿಯಾಗಳಲ್ಲೂ ಕೂಡ ಈಗಾಗಲೇ ಈ ಒಂದು ಮಾಹಿತಿ ವೈರಲ್ ಆಗಿದೆ ಫ್ರೆಂಡ್ಸ್ ಆದರೆ ಜನರಿಗೆ ಫುಲ್ ಕಂಫ್ಯೂಸನ್ ಅಂತ ಹೇಳ್ಬೋದು ಒಂದು ಕಡೆಗೆ ಇಳಿಕೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರೆ ಇನ್ನೊಂದು ಕಡೆಗೆ ಇಳಿಕೆ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ ಆದ್ರೆ ನಲವತ್ತು ಪೈಸೆ ಒಂದು ಲೀಟರ್ ಮೇಲೆ ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಇಳಿಕೆ ಆಗಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಅದೇ ರೀತಿ ನಿಮ್ಮ ಊರಲ್ಲೂ ಕೂಡ ಏನಾದರೂ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ನಲವತ್ತು ಪೈಸೆ ಇಳಿಕೆ ಆಗಿದ್ದರೆ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಹಾಗೆ ಎಸ್ ಅಂತ ನೀವು ಕಮೆಂಟ್ ಮಾಡಿ ಇಲ್ಲಾಂದರೆ ನೋ ಅಂತ ನೀವು ಕಮೆಂಟ್ ಕೂಡ ಮಾಡ್ಬೋದು ಗೆಳೆಯರ ಒಟ್ಟಾರೆ ಹೇಳೋದಾದರೆ ಈಗಾಗಲೇ ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ದರವು ಕೂಡ ಇಳಿಕೆ ಆಗಿದೆ ಅದೇ ಮಾತ್ರವಲ್ಲದೆ ಈಗಾಗಲೇ ಗ್ಯಾಸ್ ಸಿಲಿಂಡರ್ ದರವನ್ನು ಕೂಡ ಇಳಿಕೆ ಮಾಡಲಾಗಿದೆ ಮುಂದಿನ ಬರುವ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏನಾಗುತ್ತೆ ಅಂತ ಕಾದು ರೀತಿ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಬೆಂಗಳೂರು ಸೇರಿದಂತೆ ಇನ್ನೂ ಐದು ದಿನ ಭಾರಿ ಮಳೆಯಾಗಲಿದೆ ಮತ್ತೊಂದು ಹೈ ಅಲರ್ಟ್ ಅಂತ ಹೇಳ್ಬೋದು ಬಂಗಾಳ ಕೊಲ್ಲಿಯಲ್ಲಿ ಮೇಲ್ಮೈ ಸುಳಿಗಾಳಿ ಇರೋ ಕಾರಣ ಇನ್ನೂ ಐದು ದಿನ ಮಳೆ ಆಗುವ ಸಾಧ್ಯತೆ ಇದೆ ಉತ್ತರ ಒಳನಾಡು ಕರಾವಳಿ ಮಲೆನಾಡಿನಲ್ಲಿ ವರ್ಷಧಾರಿ ಹೆಚ್ಚಾಗಲಿದೆ ಹೌದು ಯಾವ ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ಅಂತ ನೀವು ಕೇಳೋದಾದ್ರೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ತುಮಕೂರು ರಾಮನಗರ ದಕ್ಷಿಣ ಕನ್ನಡ ಉಡುಪಿ ಚಾಮರಾಜನಗರ ಚಿಕ್ಕಬಳ್ಳಾಪುರ ಕೋಲಾರ ಕೊಡಗು ಶಿವಮೊಗ್ಗ ಚಿಕ್ಕಮಗಳೂರಲ್ಲಿ ಮಳೆ ಮುಂದುವರೆಯಲಿದೆ ಹತ್ತು ಜಿಲ್ಲೆಗಳಲ್ಲಿ ಅಲರ್ಟ್ ಅಂತಲೇ ಹೇಳಬಹುದು ಇನ್ನು ಉತ್ತರ ಒಳನಾಡು ಕರಾವಳಿ ಭಾಗದಲ್ಲೂ ಕೂಡ ಮಳೆ ಆಗಲಿದೆ ಅಂತ ಹೇಳಲಾಗಿದೆ ನವೆಂಬರ್ ಆರನೇ ತಾರೀಕಿನವರೆಗೂ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಮೋಡ ಕವಿದ ವಾತಾವರಣವೂ ಕೂಡ ಇರಲಿದೆ ಅಂತ ಹವಾಮಾನ ಇಲಾಖೆ ಹೇಳಿರುವಂಥದ್ದು ಗೆಳೆಯರೇ ನಿಮ್ಮ ಊರಿನಲ್ಲೂ ಕೂಡ ಈಗಾಗಲೇ ಮಳೆ ಬರ್ತಾ ಇದ್ದರೆ ನಿಮ್ಮ ಊರಿನ ಹೆಸರನ್ನು ನಮಗೆ ಈಗಲೇ ಕಮೆಂಟ್ ಮಾಡಿ ತಿಳಿಸಿ ಅದೇ ಮತ್ತೆ ನೀವು ಎಸ್ ಅಂತಲೂ ಕೂಡ ಕಮೆಂಟ್ ಕೂಡ ಮಾಡ್ಬೋದು ಫ್ರೆಂಡ್ಸ್ ಅದೇ ರೀತಿ ಈಗ ಎಂಟು ಜಿಲ್ಲೆಗಳ ಜೊತೆಗೆ ಇನ್ನುಳಿದ ಜಿಲ್ಲೆಗಳಲ್ಲೂ ಕೂಡ ಸಾಧಾರಣ ಮಳೆ ಆಗುತ್ತೆ ಅಂತ ಹೇಳಲಾಗಿದೆ ಫ್ರೆಂಡ್ಸ್ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತಾನು ಕೂಡ ನೋಡೋಣ ಇನ್ಮುಂದೆ ವಾಹನಗಳು ಕಳುವಾದರೆ ಆನ್ಲೈನ್ ಮೂಲಕ ದೂರು ಸಲ್ಲಿಸಬಹುದು ಸಾರ್ವಜನಿಕರ ಗಮನಕ್ಕೆ ವಾಹನಗಳು ಕಳುವಾದ ಸಂದರ್ಭದಲ್ಲಿ ತುರ್ತಾಗಿ ಆನ್ಲೈನ್ ಮೂಲಕ ದೂರು ದಾಖಲಿಸಲು ಅವಕಾಶ ಕಲ್ಪಿಸಿರುವ ಪೊಲೀಸರು ದೂರುಗಳಿಗೆ ಪ್ರತಿಯಾಗಿ ಇ ಎಫ್ಐಆರ್ ಆರ್ ಒದಗಿಸಿ ತನಿಖೆ ಚುರುಕುಗೊಳಿಸುವ ವ್ಯವಸ್ಥೆ ಜಾರಿಗೆ ತಂದಿದ್ದಾರೆ ಹೌದು ದ್ವಿಚಕ್ರ ವಾಹನ ಆಗಿರಬಹುದು ಕಾರ್ ಆಗಿರಬಹುದು ಆಟೋ ಆಗಿರ್ಬೋದು ಸರಕು ಸಾಗಾಣಿಕೆ ವಾಹನಗಳಾಗಿರ್ಬೋದು ಯಾವುದೇ ವಾಹನಗಳು ಕಳುವಾದಾಗ ದೂರು ನೀಡುವ ವ್ಯವಸ್ಥೆ ಇದಾಗಿದೆ ಆನ್ಲೈನ್ ಮೂಲಕವೇ ನೀವು ಕಂಪ್ಲೇಂಟ್ಗಳನ್ನು ಫೈಲ್ ಮಾಡ್ಬೋದು ಅಂತಲೂ ಕೂಡ ಹೇಳಲಾಗಿದೆ ಅಷ್ಟು ಮಾತ್ರವಲ್ಲದೆ ದೂರು ದಾಖಲಿಸಲು ನೀವು ಕರ್ನಾಟಕ ಪೊಲೀಸ್ ಇಲಾಖೆಯ ಕೆ ಎಸ್ ಪಿ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಬೇಕು ಅಲ್ಲಿ ಕೇಳುವ ಎಲ್ಲ ಒಂದು ಪ್ರಶ್ನೆಗಳಿಗೆ ಅದೇ ರೀತಿ ಕಾಲಮ್ಸ್ಗಳನ್ನು ಫಿಲ್ ಮಾಡಬೇಕು ನಂತರ ನಿಮ್ಮ ಒಂದು ಕಂಪ್ಲೇಂಟ್ ನೀವು ಫೈಲ್ ಮಾಡ್ಬೋದು ಅಂತ ಹೇಳಲಾಗಿದೆ ನಂತರ ಪೊಲೀಸರು ಕೂಡ ಇ ಎಫ್ ಐ ಆರ್ ದಾಖಲು ಮಾಡ್ತಾರೆ ಆನ್ಲೈನ್ ಮೂಲಕವೇ ನಿಮ್ಮ ಕಳುವಾದ ವಾಹನದ ಒಂದು ಕಂಪ್ಲೇಂಟ್ ನೀವು ಬರೆಸ್ಬೋದು ಆನ್ಲೈನ್ ಮೂಲಕ ಅಂತ ಹೇಳಲಾಗಿದೆ ಫ್ರೆಂಡ್ಸ್ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕೋನ್ ಕೂಡ ಒತ್ತಿ ವಿಡಿಯೋಗೆ ಒಂದು ಲೈಕ್ ಮಾಡ್ತಾ ಕಮೆಂಟಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಥ್ಯಾಂಕ್ ಯು ಸೋ ಮಚ್